ಸ್ನೇಹಿತರೆ, ನಾಳೆ ಆಚರಿಸುವಂತ ಪುತ್ರದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಏಕಾದಶಿಯನ್ನ ಪ್ರತಿಯೊಬ್ಬರೂ ಮಾಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಪುತ್ರ ಪೌತ್ರ ಸಂತತಿ ನಮ್ಮ ಮುಂದೆ ಬರುವಂತ ಹುಟ್ಟುವಂತ ಮಕ್ಕಳಾಗಿರ್ಬೋದು, ಹುಟ್ಟಿರುವಂತ ಮಕ್ಕಳಾಗಿರ್ಬೋದು, ಒಳ್ಳೆಯ ನಡತೆ ಒಳ್ಳೆಯ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರೂ ಅವರ ಹೆಸರಲ್ಲಿ ಸಂಕಲ್ಪ ಮಾಡಿ ಈ ಒಂದು ಏಕಾದಶಿ ಪೂಜೆಯನ್ನು ಮಾಡ್ರಿ. ಏಕಾದಶಿ ಸರಳ ಉಪವಾಸವನ್ನು ಮಾಡ್ರಿ. ಪೂರ್ಣ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಮಕ್ಕಳ ಭವಿಷ್ಯ ಕೂಡ ಒಳ್ಳೆಯದಾಗ್ತದೆ ಪುತ್ರದ ಏಕಾದಶಿಯಿಂದ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಅಂಥೇಳಿ ಆಚರಣೆಯನ್ನು ಮಾಡ್ತದೆ. ಈ ಪುತ್ರದ ಏಕಾದಶಿ ಈ ಸಲ ರವಿವಾರ ಪೂರ್ವಾಷಾಢ ನಕ್ಷತ್ರ ಪ್ರೀತಿ ಯೋಗ ಭದ್ರಾಕರಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ನಾನು ಪ್ರತಿಯೊಬ್ಬರೂ ಮಾಡ್ರಿ ಅಂತ ಹೇಳ್ತೀನಿ ಅಂದರೆ, ಈ ಕಲಿಯುಗದಲ್ಲಿ ಮಕ್ಕಳ ಭವಿಷ್ಯ ಆಗಿರ್ಬೋದು, ಆಯುಷ್ಯ ಆಗಿರ್ಬೋದು, ಇವೆಲ್ಲವೂ ಅತಂತ್ರ ರೀತಿಯಲ್ಲಿ ಅದ. ಅದನ್ನು ನಾವು ಏನಾದರೂ ಕಂಟಕಗಳನ್ನು ತಡಿಬೇಕು ಅನ್ನೋದಾದರೆ ಕೇವಲ ಭಗವಂತನ ಮೊರೆ ಹೊಕ್ಕಾಗ ಮಾತ್ರ ಸಾಧ್ಯ. ಅದಕ್ಕಾಗಿ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಮೈತ್ರೇಯಿ ತನ್ನ ಗುರುಗಳಾದಂಥ ಪರಾಶರನ್ನು ಕೇಳ್ತಾ ಇದ್ದಾರೆ, ಈ ಕಲಿಯುಗದಲ್ಲಿ ಯಾಕೆ ಜನರು ತಮ್ಮ ಆಯುಷ್ಯ ಅಂದರೆ ಪೂರ್ಣ ಆಯುಷ್ಯ ಬದುಕುವುದಿಲ್ಲ ಅಂಥೇಳಿ ಪರಾಶರರು ಹೇಳ್ತಾ ಇದ್ದಾರೆ. ವೇದ ವಿರುದ್ಧವಾದ ಪಾಷಂಡ ಧರ್ಮಗಳನ್ನು ಯಾವ ಯಾವ ಕಾಲದಲ್ಲಿ ಹೆಚ್ಚುವವೋ, ಯಾವ ಕಾಲದಲ್ಲಿ ವೇದ ಮಾರ್ಗವನ್ನು ಅನುಸರಿಸದೆ ಅಂದರೆ ನಾನಾ ರೀತಿಯಲ್ಲಿ ತಮ್ಮ ಮನಸ್ಸಿಗೆ ಬಂದಂತೆ ಆಚರಣೆಯನ್ನು ಮಾಡ್ತಾ ಹೋಗ್ತಾರೋ ಆಗ ಮನುಷ್ಯರಿಗೆ ನಷ್ಟ ಶುರು ಆಗ್ತದಂತ ಹೇಳ್ತಾರೆ. ಅಶಾಸ್ತ್ರಂ ವಿಹಿತಂ ಘೋರಂ ತಪ್ಯಮಾನೇಶು ವೈತಪಃ ನರೇಶು ನೃಪದೋಷೇಣ ಬಾಲ್ಯೇ ಮೃತ್ಯುರ್ ಭವಿಷ್ಯತಿ ಅಂತ. ಅದಕ್ಕಾಗಿ ಮಕ್ಕಳ ಒಂದು ಭವಿಷ್ಯ ಒಳ್ಳೆಯದಾಗಬೇಕು, ಮಕ್ಕಳ ಒಂದು ಆಯುಷ್ಯ ವೃದ್ಧಿಯಾಗಬೇಕು ಅಂದರೆ ನಾವು ಸರಿಯಾದ ವೇದ ಶಾಸ್ತ್ರಗಳಲ್ಲಿ ಹೇಳಿದ ಹಾಗೆ ಪೂಜೆ ಪುನಸ್ಕಾರಗಳನ್ನು ಆಚರಣೆಯನ್ನು ಮಾಡಬೇಕು ಅಂಥೇಳಿ ಈ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಎಲ್ಲ ಏಕಾದಶಿಗೂ ಮಹತ್ವ ಇರುವ ಹಾಗೆ ಈ ಪುತ್ರದ ಏಕಾದಶಿಗೂ ಅದರದ್ದೇ ಆದ ಮಹತ್ವದ ಹೇಳ್ತೀನಿ ಕೇಳ್ರಿ. ಯುಧಿಷ್ಠರನು ಶ್ರೀಕೃಷ್ಣನನ್ನು ಕೇಳ್ತಾ ಇದ್ದಾನೆ, ಶ್ರಾವಣ ಮಾಸದ ಶುದ್ಧದಲ್ಲಿ ಬರುವ ಏಕಾದಶಿ ಹೆಸರು ಏನು ಅಂಥೇಳಿ. ಶ್ರೀಕೃಷ್ಣ ದೇವರು ಹೇಳ್ತಾ ಇದ್ದಾರೆ, ಶುಣುಷ್ವ ವಹಿತೋ ರಾಜನ್ ಕಥಾಂ ಪಾಪ ಹರಂಪರಂ ಯಸ್ಯ ಶ್ರವಣ ಮಾತ್ರೇಣ ವಾಜಪೇಯ ಫಲಂ ಲಭೇತ್. ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಅದನ್ನು ಹೇಳ್ತೀನಿ ಕೇಳು ಯುಧಿಷ್ಠರನೇ, ಇದನ್ನು ಕೇಳಿದರೆ ಸಾಕು ವಾಜಪೇಯ ಫಲ ಪ್ರಾಪ್ತಿಯಾಗ್ತದ, ಪಾಪ ಹರಣ ಆಗ್ತದ. ಅದಕ್ಕಾಗಿ ಈ ಶ್ರಾವಣ ಮಾಸದಲ್ಲಿ ಬರುವ ಏಕಾದಶಿ ಪುತ್ರದ ಏಕಾದಶಿ ಕಥೆಯನ್ನು ಆಲಿಸಿದ್ರೂ ಕೂಡ ಎಷ್ಟೋ ನಮ್ಮ ಪಾಪಗಳು ಕಳೀತದಂಥೇಳಿ. ಹಿಂದೆ ಮಾಹಿಷ್ಮತಿ ಎಂಬ ರಾಜ್ಯವನ್ನು ಮಹೀಜಿತ ಅಂತ ರಾಜ್ಯ ಆಳ್ತಾ ಇದ್ದ. ಆತನಿಗೆ ಎಷ್ಟೋ ವರ್ಷ ಮಕ್ಕಳೇ ಆಗಲಿಲ್ಲ, ಅತ್ಯಂತ ಒಳ್ಳೆಯ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಿದ್ದ, ಪ್ರಜೆಗಳನ್ನು ಮಕ್ಕಳದ್ದೇ ಪರಿಪಾಲನೆ ಮಾಡ್ತಾ ಇದ್ದಂಥ ರಾಜನಿಗೆ ಎಷ್ಟೋ ವರ್ಷಗಳು ಮಕ್ಕಳೇ ಆಗಲಿಲ್ಲ. ಆಗ ಆ ರಾಜ್ಯಭಾರವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತಾನು ತನ್ನ ಹೆಂಡತಿಯೊಡನೆ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡುವುದಕ್ಕಾಗಿ ಹೊರಟು ನಿಂತ. ಆಗ ಅವನಿಗೆ ಅನಿರೀಕ್ಷಿತವಾಗಿ ಲೋಮೇಶ ಋಷಿಗಳ ದರ್ಶನ ಆಗ್ತದೆ. ಆಗ ಆ ದೈವಿಕ ಋಷಿಗಳ ದರ್ಶನವಾದ್ದರಿಂದ ಅವರಿಗೆ ಕಾಲಿಗೆ ಬಿದ್ದು ತನ್ನ ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಡ್ತಾನೆ. ಆಗ ಲೋಮೇಶ ಋಷಿಗಳು ತಮ್ಮ ದೈವಿಕ ದೃಷ್ಟಿಯಿಂದ ನೋಡಿ ಅವನು ರಾಜನು ಮಾಡಿದಂಥ ಮಹೀಜಿತ ರಾಜನ ಹಿಂದಿನ ಜನ್ಮದ ಪಾಪವನ್ನು ಅವರು ಹೇಳ್ತಾರೆ. ನೀನು ಹಿಂದಿನ ಜನ್ಮದಲ್ಲಿ ವ್ಯಾಪಾರಿಯಾಗಿದ್ದೆ, ಹೀಗೆ ಅಲ್ದಾಡುತ್ತಾ ಹೋಗ್ತಿರ ಪ್ರವಾಸದಲ್ಲಿ ಇರುವಂಥ ಸಂದರ್ಭದಲ್ಲಿ ಆಯಾರಿಕೆಯಾಗಿ ನೀನು ನೀರು ಕುಡಿಬೇಕು ಅಂತ ಕೊಳದ ಹತ್ರ ಹೋದೆ. ಆಗಲೇ ಈ ಒಂದು ತಾಯಿ ಮತ್ತು ಕರು ಅದು ಆಕಳು ಮತ್ತು ಆಕಳ ಕರು ನೀರನ್ನು ಕುಡಿಬೇಕು ಅಂತ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಆಕಳು ಮತ್ತು ಕರುವನ್ನು ನೀನು ಹೊಡೆದು ಓಡಿಸಿಬಿಟ್ಟೆ. ಆಕಳು ಕರುವನ್ನು ಹೊಡೆದು ಓಡಿಸಿ ನೀನು ಮಾಡಿದಂಥ ಪಾಪಕ್ಕೆ ಈ ಜನ್ಮದಲ್ಲಿ ಮಕ್ಕಳಿಲ್ಲದೆ ನೀನು ಕೊರಗ್ತಾ ಇದ್ದೀಯಾ, ಆ ಶಾಪವನ್ನು ನೀನು ಕಳೆದುಕೊಳ್ಬೇಕು ಅಂಥೇಳಿ. ಅದಕ್ಕಾಗಿ ಪುತ್ರದ ಏಕಾದಶಿ ಶ್ರಾವಣ ಮಾಸದಲ್ಲಿ ಬರುವಂಥ ಈ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ನಿನ್ನ ಪಾಪಗಳೆಲ್ಲವೂ ತೊಳೆದು ಹೋಗ್ತದೆ ಅಂಥೇಳಿ ಋಷಿಗಳು ಅವನಿಗೆ ಹೇಳ್ತಾರೆ. ಏಕಾದಶಿ ದಿವಸ ಉಪವಾಸವನ್ನು ಮಾಡಿ
ವಿಷ್ಣುವನ್ನು ಪೂಜೆ ಮಾಡಿದರೆ ನಿನ್ನ ಎಲ್ಲ ಮಾಡಿದ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳು ಕಳೆದು ಈ ಜನ್ಮದಲ್ಲಿ ಉತ್ತಮವಾದ ಸಂತತಿ ನಿನಗೆ ಪ್ರಾಪ್ತ ಆಗ್ತದೆ ಅಂತ ಹೇಳಿ ಅವರು ಆಶೀರ್ವಾದವನ್ನು ಮಾಡಿ ತಮ್ಮ ಆಶ್ರಮದಲ್ಲಿಯೇ ಆ ಪುತ್ರದ ಏಕಾದಶಿಯನ್ನು ವಿಧಿವತ್ತಾಗಿ ಆಚರಣೆಯನ್ನು ಮಾಡಿಸ್ತಾರೆ. ನಂತರ ಅವನಿಗೆ ಉತ್ತಮ ಸಂತತಿ ಪ್ರಾಪ್ತಿಯಾಗಿ ಅವನ ಸಂತತಿ ಅಭಿವೃದ್ಧಿಯಾಗಿ ಮುಂದೆ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಅನ್ನೋಲ್ಲಿಗೆ ಕಥೆ ಮುಗೀತದೆ. ಅದಕ್ಕಾಗಿಯೇ ಹಿಂದಿನ ರಾಜರು ಏನು ಮಾಡ್ತಿದ್ರು ಅಂದರೆ ತಮಗೆ ಏನೇ ಸಮಸ್ಯೆಗಳನ್ನು ಬಂದರೂ ಸಹ ವೇದಶಾಸ್ತ್ರಗಳನ್ನು ಬಲ್ಲಂಥ ಋಷಿಮುನಿಗಳ ಹತ್ರ ಹೋಗಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಿದ್ರು. ಅದಕ್ಕೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಿತ್ತು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟದ ಅಂದ್ರೆ ಶಾಸ್ತ್ರಗಳನ್ನೆಲ್ಲ ತೊರೆದು ಜನರು ಬದುಕಲಿಕ್ಕೆ ಶುರು ಮಾಡಿಬಿಟ್ಟಾರೆ. ಅದಕ್ಕಾಗಿ ನಾನಾ ಥರದ ತೊಂದರೆ, ನಾನಾ ಥರದ ದುಃಖಗಳು ನಿಮಗೆ ಬಂದು ಒದಗ್ತಾ ಇದೆ. ಎಲ್ಲ ದುಃಖಗಳ ನೋವುಗಳಿಂದ ನಾವು ದೂರ ಆಗಬೇಕು ಅಂದರೆ ನಮಗೆ ಒಂದೇ ಒಂದು ಆಸರೆ, ಅದು ಭಗವಂತನ ನಾಮಸ್ಮರಣೆ, ಭಗವಂತನ ಆರಾಧನೆ. ಅದು ಸರಿಯಾದ ರೀತಿಯಲ್ಲಿ ನಾವು ಮಾಡಿದಾಗ ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತದೆ. ಈಗಾಗಲೇ ಎಷ್ಟೋ ಜನರು ಪದ್ಮಾವತಿ ಸ್ತೋತ್ರವನ್ನು ಹೇಳೋದ್ರಿಂದ ಕೆಲಸಗಳು ಸಿಕ್ತು, ಎಷ್ಟೋ ಜನರು ನಾನಾ ಥರದ ಒಂದು ನೇಮ ನಿತ್ಯಗಳನ್ನು ಮಾಡಿದ್ರಿಂದ ಮನಸ್ಸಿಗೆ ಎಷ್ಟೋ ಸಂತೋಷವನ್ನು ತಂದುಕೊಡ್ತು. ಎಷ್ಟೋ ಜನರು ಹೇಳ್ತಿರ್ತೀರಿ ಪೂಜೆ ಮಾಡಿದ ತಕ್ಷಣ ಮನಸ್ಸಿಗೆ ಭಾಳ ಸಂತೋಷ ಆಯಿತು ಅಂಥೇಳಿ ಕಮೆಂಟ್ಸನ್ನು ಹಾಕ್ತಿರ್ತೀರಿ. ಯಾಕಂದರೆ ಯಾವಾಗ ನಾವು ವಿಧಿವತ್ತಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವೋ ಆ ಪೂಜೆಯಿಂದ ನಮಗೆ ಅತಿಯಾದ ಸಂತೋಷ ಸಿಗ್ತದೆ. ಯಾವಾಗ ಸಂತೋಷ ಸಿಗ್ತದೋ ನಮ್ಮಲ್ಲಿ ನಮ್ಮ ಎಲ್ಲ ಕೆಲಸಗಳು ನಿರ್ವಿಘ್ನದಿಂದ ಸಾಗ್ತದಂತ. ಏಕಾದಶಿ ದಿವಸ ಅನ್ನವನ್ನು ಊಟ ಮಾಡಿದರೆ ದಾರಿದ್ರ್ಯದಿಂದ ನರಳುತ್ತಾರಂತೆ. ಅಷ್ಟೇ ಅಲ್ಲ, ಎಂತೆಂಥ ಸಂಕಟಗಳು ಅವರಿಗೆ ಬಂದು ಒದಗ್ತಾವ. ಅದಕ್ಕಾಗಿ ಏಕಾದಶಿ ದಿವಸ ಒಂದು ದಿನವಾದರೂ ಅನ್ನವನ್ನು ಊಟವನ್ನು ಮಾಡಿದೆ ಉಪವಾಸವನ್ನು ಮಾಡಬೇಕು. ಎಷ್ಟು ಕೈಲಾಗ್ತದೋ ಅಷ್ಟು ಉಪವಾಸವನ್ನು ಮಾಡಬೇಕು. ಅದಕ್ಕೆ ತುಕಾರಾಮರು ಹೇಳ್ತಾರೆ, ಏಕಾದಶಿ ತಿಥಿಯನ್ನು ಯಾರು ಏಕಾದಶಿ ತಿಥಿಯನ್ನು ಧಿಕ್ಕರಿಸಿ ಊಟವನ್ನು ಮಾಡ್ತಾರೋ ಅವರು ಜೀವಂತವಾಗಿ ನರಕದಲ್ಲಿ ವಾಸವಾದಂತೆ ಅಂಥೇಳಿ. ಅಂದರೆ ಆ ರೀತಿಯಾಗಿ ನಾನಾ ಥರದ ದೋಷಗಳಿಂದ, ನಾನಾ ಥರದ ಸಂಕಟಗಳಿಂದ ಬಳಲ್ತಾರೆ ಅಂಥೇಳಿ. ಏಕಾದಶಿ ದಿವಸ ಊಟವನ್ನು ಮಾಡಿದರೆ ನಾನಾ ಥರದ ರೋಗಗಳು ಸಹ ನಮ್ಮನ್ನು ಬಂದು ಕುಡ್ಕೊಳ್ತದಂತ. ಹಾಗೆಯೇ ಶಾಸ್ತ್ರ ಕೂಡ ಹೇಳ್ತದೆ, ಅಕ್ಕಿ, ರಾಗಿ, ಜೋಳ, ಗೋಧಿ, ಮುಸ್ಕಿನ ಜೋಳ ಮತ್ತು ಉದ್ದಿನ ಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಈ ರೀತಿಯಾಗಿ ಕಾಳುಗಳನ್ನು, ಸಾಸಿವೆಯನ್ನು ತಿನ್ನಬಾರ್ದು, ಎಳ್ಳನ್ನು ತಿನ್ನಬಾರ್ದು. ಇವೆಲ್ಲವನ್ನು ಏಕಾದಶಿ ದಿವಸ ತಿಂದರೆ ನಾನಾ ಥರದ ಕಷ್ಟಕ್ಕೆ ಒಳಗಾಗ್ತಾರೆ, ರೋಗಗಳು ನಮ್ಮನ್ನು ಪೀಡಿಸ್ಲಿಕ್ಕೆ ಶುರುವಾಗ್ತದೆ. ಅದಕ್ಕಾಗಿ ಯಾವುದನ್ನು ಭಗವಂತ ದಿನ ಸ್ವೀಕಾರ ಮಾಡಬಾರ್ದು ಅಂತ ಇರ್ತದೋ ಪುರಾಣಗಳಲ್ಲಿ ಕೂಡ ಹೇಳಿದ ಹಾಗೆ ಅಂತಹ ವಸ್ತುಗಳನ್ನು, ಅತಿಯಾಗಿ ಹುಳಿಯನ್ನು ತಿನ್ನಬಾರ್ದು, ಅತಿಯಾಗಿ ಖಾರದ ವಸ್ತುಗಳನ್ನು ತಿನ್ನಬಾರ್ದು. ಮನಸ್ಸು ಶಾಂತವಾಗಿರಬೇಕು ಏಕಾದಶಿ ದಿವಸ ಅಂತಂದರೆ ಹಾಲು ಹಣ್ಣು ಅಷ್ಟನ್ನೇ ತಗೊಂಡು ನಾವು ಏಕಾದಶಿ ವ್ರತ ಆಚರಣೆ ಮಾಡೋದ್ರಿಂದ ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಒಂದು ಸಂತತಿ, ಪುತ್ರ ಪೌತ್ರ ಸಂತತಿ ಕೂಡ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿಯನ್ನು ಹೊಂದುತ್ತದೆ ಅಂಥೇಳಿ. ಈ ರೀತಿಯಾಗಿ ಈ ಏಕಾದಶಿ ವ್ರತ 3 ದಿವಸ ಬರ್ತದೆ. ಇವತ್ತಿನ ದಿವಸ ಒಂದೇ ಏಕಭುಕ್ತ ಇರ್ತದೆ, ಅಂದರೆ ಒಂದೇ ಊಟವನ್ನು ಮಾಡಬೇಕು, ರಾತ್ರಿ ಏನಾದರೂ ತಿಂಡಿ ತಿನ್ಬೋದು. ನಾಳೆ ದಿವಸ ಏಕಾದಶಿ ದಿವಸ ಪೂರ್ಣ ಉಪವಾಸ ಇರ್ತದೆ. ಭಾಳ ಜನರು ಕೇಳ್ತಾರೆ ರಾತ್ರಿ ಊಟ ಮಾಡ್ಬೋದೇನು ಅಂತೇಳಿ. ಏಕಾದಶಿ ಅಂದರೆ ಏಕಾದಶಿನೇ, ಅದು ಏಕಾದಶಿ ದಿವಸ ಹಾಲು ಹಣ್ಣು ತೆಗೆದುಕೊಂಡು ತಿನ್ಬೋದು. ಅಥವಾ ನಿಮಗೆ ಅತಿಯಾಗಿ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದರೆ ಸ್ವಲ್ಪ ಅವಲಕ್ಕಿ ತಿನ್ಬೋದು, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಉಪವಾಸ ವ್ರತ ಹೇಗೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನಾ ಹೇಳಲಿಕ್ಕೆ ಹೋಗೋದಿಲ್ಲ. ಏಕಾದಶಿ ದಿವಸ ಈ ರೀತಿಯಾಗಿ ಶಾಸ್ತ್ರ ಏನೇ ಹೇಳ್ತದೋ ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಆ ರೀತಿಯಾಗಿ ಏಕಾದಶಿ ದಿವಸ ಒಂದು ಕಟ್ಟೆಯ ಮೇಲೆ ರಂಗವಲ್ಲಿಯನ್ನು ಹಾಕಿ 10 ಶಂಖ 10 ಚಕ್ರಗಳನ್ನು ಹಾಕಿ ಭಗವಂತನ ಒಂದು ನಾಮಸ್ಮರಣೆಯಿಂದ ವಿಷ್ಣು ದೇವರ ಒಂದು ಫೋಟೋ, ಯಾವುದೇ ಒಂದು ಅವನ ಅವತಾರದ ಫೋಟೋ ಇದ್ದರೂ ಕೂಡ, ದಶ ಅವತಾರ ಆಗಿರ್ಬೋದು, ಯಾವುದೇ ವಿಷ್ಣುವಿನ ಫೋಟೋವನ್ನು, ಲಕ್ಷ್ಮೀ ಸಹಿತ ವಿಷ್ಣುವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಇರಿಸಿ, ಹೂವನ್ನು ಇರಿಸಿ, ತುಳಸಿ, ವಿಷ್ಣು ಅಷ್ಟೋತ್ತರ ನಾಮಗಳಿಂದ ತುಳಸಿಯನ್ನು ಇರಿಸಿ ದಿನ ಭಗವಂತನ ನಾಮಸ್ಮರಣೆಯನ್ನು, ವಿಶೇಷ ಸ್ತೋತ್ರವನ್ನು ಹೇಳಿಕೊಡ್ತೀನಿ ನಾನು ನಿಮಗೆ. ವಿಷ್ಣು ಪುರಾಣದಲ್ಲಿ ಬರ್ತದ ಸರ್ವ ದೇವತೆಗಳು ಮಾಡಿದಂಥ ವಿಷ್ಣು ಸ್ತೋತ್ರ ಅದು. ಅದನ್ನು ನಾಳೆ ಭಕ್ತಿಯಿಂದ ನೀವು ಒಂದು ಸಲ ಹೇಳಿದರೂ ಸಾಕು, ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ. ವಿಷ್ಣು ಅಷ್ಟೋತ್ರ ಹೇಳ್ತಾ ಒಂದೇ ಒಂದು ತುಳಸಿಯನ್ನು ಕೈಯಲ್ಲಿ ಹಿಡಿದು ವಿಷ್ಣು ಅಷ್ಟೋತ್ರ ಹೇಳಿ ವಿಷ್ಣುವಿನ ಪಾದಕ್ಕೆ ಹಾಕಿದರೂ ನೀವು 108 ತುಳಸಿಯನ್ನು ಭಗವಂತನಿಗೆ ಏರಿಸಷ್ಟು ಪುಣ್ಯ ಬರ್ತದೆ. ಹೀಗಾಗಿ ವಿಷ್ಣು ಅಷ್ಟೋತ್ರ ವಿಡಿಯೋ ಕೆಳಗೆ ಹಾಕಿರ್ತೀನಿ. ಸಂಕಲ್ಪ ಇರ್ತದೆ,
ಏಕಾದಶಿ ಸಂಕಲ್ಪ ಹೇಳ್ಕೊಡ್ತೀನಂತೆ. ಏಕಾದಶಿ ಸಂಕಲ್ಪವನ್ನು ಮಾಡಿ ವಿಷ್ಣು ದೇವರ ಪೂಜೆಯನ್ನು ಮಾಡಿರಿ. ಸಂಕಲ್ಪ ಹೇಳ್ತೀನಿ. ಕೈಯಲ್ಲಿ ಅಕ್ಷತೆ ಒಂದು ಹೂವನ್ನು ಒಂದು ನಾಣ್ಯವನ್ನು ಹಿಡ್ಕೊಂಡು ಸಂಕಲ್ಪ ಮಾಡಿರಿ. ಮೊದಲೇದಾಗಿ ದಶಮಿ ಸಂಕಲ್ಪ ಇರ್ತದೆ. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನ ದೇವದೇವೇಶ ನಿರ್ವಿಘ್ನಂ ಕುರು ದೇವ ಕೇಶವ ಅಂಥೇಳಿ. ಅಂದರೆ ನಾವು ಮಾಡುವಂಥ ಈ ಏಕಾದಶಿ ಮೂರು ದಿವಸ ಇದ್ದಿರ್ತದೆ, ಅದರಲ್ಲಿ ಮೂರು ದಿವಸದ ಏಕಾದಶಿ ವ್ರತಕ್ಕೆ ಯಾವುದೇ ಭಂಗ ಬರದೇ ಇರಲಿ ಅಂಥೇಳಿ ಸಂಕಲ್ಪವನ್ನು ಮಾಡಿ ದೇವತ್ವ ದೇವರ ಪೂಜೆಯನ್ನು ಮಾಡಿ ಒಂದೇ ಊಟವನ್ನು ಮಾಡಬೇಕು. ಮಾರನೇ ದಿವಸ ನಾಳೆ ಏಕಾದಶಿ ದಿವಸ ಪೂರ್ಣ ಉಪವಾಸ ಮಾಡಿ ಏಕಾದಶಿ ದಿವಸ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಪೂಜೆಗಿಂತ ಮುಂಚೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಾಂ ಕ್ಷೇಮ ಸ್ಥೈರ್ಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥಂ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರಾವಣ ಮಾಸ ಪುತ್ರದ ಏಕಾದಶಿ ನಿಮಿತ್ತ ಶ್ರೀ ವಿಷ್ಣು ದೇವತಾ ಷೋಡಶೋಪಚಾರ ಪೂಜನಂಚ ಕರಿಷ್ಯೆ ಅಂಥೇಳಿ ಅಕ್ಷತೆ ಕೈಯಲ್ಲಿ ಬಿಟ್ಟು ಆ ದಿನ ಪೂಜೆಯನ್ನು ಮಾಡಬೇಕು. ಮತ್ತು ವಿಷ್ಣು ವಿಷ್ಣು ಅಷ್ಟೋತ್ತರವನ್ನು ನಾನು ವಿಡಿಯೋ ಕೆಳಗೆ ಹಾಕಿರ್ತೀನಿ. ಅಷ್ಟೋತ್ತರವನ್ನು ಹೇಳ್ತಾ ತುಳಸಿ ಒಂದೇ ಒಂದು ದಳ ತುಳಸಿ ಕೈಯಲ್ಲಿ ಹಿಡಿದು ವಿಷ್ಣು ಅಷ್ಟೋತ್ತರವನ್ನು ಹೇಳಿ ವಿಷ್ಣು ಪಾದಕ್ಕೆ ಹಾಕಿದರೂ ಸಾಕು, ಶ್ರೀಕೃಷ್ಣಾರ್ಪಣಮಸ್ತು ಅಂದರೆ ಅದು ಭಗವಂತನಿಗೆ. ನೀವು ಅಷ್ಟೋತ್ತರ ಹೇಳಿ ಅಷ್ಟು ಅಂದರೆ 108 ತುಳಸಿ ಏರಿಸಿದಷ್ಟು ಪುಣ್ಯ ಬರ್ತದೆ. ದಶಮಿ ದಿವಸ ಪೂಜೆಯನ್ನು ಮಾಡುವಾಗ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಅಜ್ಞಾನ ತಿಮಿರಾಂಧಸ್ಯ ವ್ರತಾನಯನ ಕೇಶವ ಪ್ರಸೀದ ಸುಮುಖೋನಾಥ ಜ್ಞಾನದೃಷ್ಟಿ ಪ್ರದೋಭವ ಅಂಥೇಳಿ ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯದಾರ್ಜಿತಮಯ ಪುಣ್ಯಂ ತೇನ ಪ್ರೀಣಾತು ಕೇಶವ. ನಾವು ಮಾಡಿದಂಥ ಏಕಾದಶಿ ಉಪವಾಸ ದ್ವಾದಶಿ ಪೂಜೆ ಪಾರಣೆ ಎರಡರಿಂದಲೂ ನಾನು ಗಳಿಸಿದಂಥ ಪುಣ್ಯದಿಂದ ಭಗವಂತನು ಪ್ರೀತನಾಗಲಿ ಅಂಥೇಳಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ದಿನ ಅಡುಗೆ ನೈವೇದ್ಯವನ್ನು ಮಾಡಿ ದೇವರಿಗೆ ಆರತಿಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಆಮೇಲೆ ನೀವು ವಿಸರ್ಜನೆಯನ್ನು ಮಾಡಬಹುದು. ಅತಿಯಾಗಿ ಮೂರು ದಿವಸ ಏಕಾದಶಿ ವ್ರತ, ಆದಶಿ ದಿವಸ 7:18 ನಿಮಗೆ ಪಾರಣೆ ಮಾಡಲಿಕ್ಕೆ ಬರ್ತದೆ. ನಂತರ ಏಕಾದಶಿ ಮುಗಿದ ಮೇಲೆ ದ್ವಾದಶಿ ದಿವಸ ಏಕಭುಕ್ತ ಅಂದರೆ ಒಂದೇ ಊಟವನ್ನು, ಬೆಳಗ್ಗೆ ಊಟವನ್ನು ಮಾಡಬೇಕು, ಸಾಯಂಕಾಲ ಮತ್ತು ಏನಾದರೂ ತಿಂಡಿಯನ್ನು ತಿಂದರೆ ಪೂರ್ಣ ಮೂರು ದಿವಸದ ಏಕಾದಶಿ ವ್ರತ ಆಚರಣೆ ಫಲ ಬರ್ತದೆ. ರೀತಿಯಾಗಿ ಏಕಾದಶಿ ವ್ರತ ಆಚರಣೆಯನ್ನು ಹೇಳ್ಕೊಟ್ಟೇನಿ. ಒಂದು ವಿಶೇಷವಾದ ಸ್ತೋತ್ರವನ್ನು ಹೇಳ್ಕೊಡ್ತೀನಿ, ಅದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.